ಕನ್ನಡ ಕಿರುತೆರೆಯಲ್ಲಿ ದಾಖಲೆಗಳನ್ನು ಉಡಾಯಿಸಿದ ಸೀರಿಯಲ್ ಅಂದರೆ ಅದು ಅಗ್ನಿ ಸಾಕ್ಷಿ ಎಂಟು ಗಂಟೆಯಾದರೆ ಸಾಕು ಮನೆ ಮಂದಿಯೆಲ್ಲ ಕೆಲಸ ಬಿಟ್ಟು ಅಗ್ನಿ ಸಾಕ್ಷಿ ಧಾರಾವಾಹಿಗಾಗಿ ಟಿ ವಿ ಮುಂದೆ ಕುಳಿತುಕೊಳ್ತಾ ಇದ್ದರು ಅಷ್ಟರ ಮಟ್ಟಿಗೆ ಅದು ಹವ ಕ್ರಿಯೇಟ್ ಮಾಡಿತ್ತು ಅದರಲ್ಲೂ ಅಗ್ನಿ ಸಾಕ್ಷಿಯ ಸನ್ನಿಧಿ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಅಗ್ನಿ ಸಾಕ್ಷಿ ಧಾರಾವಾಹಿ ಮುಗಿಸಿದ ವೈಷ್ಣವಿ ಗೌಡ ನಂತರ ಯಾವುದೇ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ಮತ್ತೆ ಕಾಣಿಸಿಕೊಂಡಿದ್ದು ಅವರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಬಿಗ್ ಬಾಸ್ ಮುಗಿಸಿ ಬಂದವರು ಕೂಡ ಮತ್ತೇ ಧಾರಾವಾಹಿಗಳನ್ನು ಒಪ್ಪಿಕೊಳ್ಳಲಿಲ್ಲ ಹೀಗಾಗಿ ವೈಷ್ಣವಿ ನಟನೆಯ ಧಾರಾವಾಹಿಗಾಗಿ ಅವರ ಅಭಿಮಾನಿಗಳು ಕಾತುರದಿಂದ ಇದ್ದರು ಇದೀಗ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ವೈಷ್ಣವಿ ಗೌಡ ಅವರ ಮದುವೆ ಸುದ್ದಿಯ ಬೆನ್ನಲ್ಲೇ ಅವರು ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಲಿದ್ದಾರಂತೆ ಇನ್ನು ವೈಷ್ಣವಿ ಗೌಡ ಜೊತೆಗೆ ಮತ್ತೊಬ್ಬ ಹ್ಯಾಂಡ್ಸಮ್ ನಟ ಕೂಡ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅವರೇ ಮಂಗಳ ಗೌರಿ ಮದುವೆ ಸೀರಿಯಲ್ನ ರಾಜೀವ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಗಗನ್ ಚಿನ್ನಪ್ಪ ಈ ಗಗನ್ ಚಿನ್ನಪ್ಪ ರಾಜೀವ ಪಾತ್ರದ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದರು ಈಗ ಗಗನ್ ಮತ್ತು ವೈಷ್ಣವಿ ಅವರ ಮುಖ್ಯ ಭೂಮಿಕೆಯಲ್ಲಿ ಹೊಸ ಸೀರಿಯಲ್ ತೆರೆಗೆ ಬರಲು ಸಜ್ಜಾಗಿದೆ ಇಬ್ಬರೂ ಕೂಡ ಒಂದು ಕಾಲದಲ್ಲಿ ಸೀರಿಯಲ್ಗಳ ಸೂಪರ್ ಸ್ಟಾರ್ಗಳು ಅನ್ನೋದು ಗಮನಾರ್ಹ ಅಂಶ ಅಂದ ಹಾಗೆ ಹೊಸ ಧಾರಾವಾಹಿಯ ಹೆಸರು ಸೀತಾರಾಮ ಸೀತಾರಾಮ ಧಾರಾವಾಹಿಯಲ್ಲಿ ಇಬ್ಬರು ನಾಯಕ ಮತ್ತು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸೀತಾರಾಮ ಧಾರಾವಾಹಿಯನ್ನು ತ್ರಿಬಲ್ ಆರ್ ಕ್ರಿಯೇಷನ್ ನಿರ್ಮಿಸುತ್ತಿದೆ ಸೀತಾರಾಮ ಧಾರಾವಾಹಿ ನಿರ್ದೇಶನದ ಹೊಣೆಯನ್ನು ಸ್ವಪ್ನ ಕೃಷ್ಣ ಅವರು ವಹಿಸಿಕೊಂಡಿದ್ದಾರೆ